ಹಾಯ್ ಎವ್ರಿವನ್, ನೋಡಿ ಒಂದು ಬೆಲಿನೋ ಗಾಡಿ ನೆಕ್ಸಾ, ಒಂದು ಸ್ಟಾರ್ಟಿಂಗ್ ಮಾಡಲ್ಲೇ ಅನ್ನಬೋದು ಇದು, ನಾವು ಒಂದು ಬೇಸ್ ಮಾಡಲ್ಲೇ ಅನ್ಬೋದು. ಇದಕ್ಕೆ ಬಂದ್ಬಿಟ್ಟು ನಾವು ಆಡಿಯೋ ಅಪ್ಗ್ರೇಡಿಂಗ್ ಪ್ಲಸ್ ಒಂದು ಆರ್ಮ್ ರೆಸ್ಟ್, ಒಂದು ಸ್ಟಿಯರಿಂಗ್, ಒಂದು ಕ್ರೂಸ್ ಕಂಟ್ರೋಲ್. ಇದು ಏನು ಫಿಟ್ ಆಗಿದೆ ಈ ಗಾಡಿನಲ್ಲಿ, ಏನು ಪ್ರೊಸೆಸಿಂಗ್ ನಾವು ಮಾಡಿದ್ದೀನಿ, ಫಿಟ್ ಮಾಡ್ರೆ ಸ್ಟಿಯರಿಂಗ್ ನೀವು ಏನು ಬೆನಿಫಿಟ್ ಇದೆ, ಬೆಲಿನೋ ಬಗ್ಗೆ ನಾನು ಮಾತಾಡ್ತಾ ಇರೋದು. ಸ್ಟೇರಿಂಗ್ ನೀವು ತೆಗಿಬಿಟ್ಟು, ಇದು ಈ ಸ್ಟೇರಿಂಗ್ ತೆಗಿಬಿಟ್ಟು ಈ ಸ್ಟೇರಿಂಗ್ ಹಾಕಿದ್ರೆ ನೀವು ಏನು ಬೆನಿಫಿಟ್ ಇದೆ ನಿಮಗೆ, ಒಂದು. ನೆಕ್ಸ್ಟು ಸ್ಪೀಕರು, ಸ್ಪೀಕರ್ ಬೇಜಾನ್ ಬ್ರ್ಯಾಂಡ್ ಇದೆ. ಒಂದು ಸಿಸ್ಟಮ್ಮು ನಾವು ಆ್ಯಂಡ್ರಾಯ್ಡ್, ಇದಕ್ಕೆ ಪೈನಿಯರ್ ಹಾಕಿರೋದು. ಫ್ರಂಟ್ ಆ್ಯಂಡ್ ರಿಯರ್ ಮೂರಲ್ಲಿ ಸ್ಪೀಕರ್ ಕಾಂಪೊನೆಂಟು, ಹಿಂದ್ಗಡೆ ಕೋಎಕ್ಸಲು, ಅದು ಹಾಕಿದ್ದೀನಿ. ಇನ್ನೊಂದು ಫಿಟ್ಟಿಂಗು ನಿಮಗೆ ತೋರಿಸ್ತೀನಿ, ನೋಡ್ಬೋದು ಯಾವ ಥರ ಬಂದಿದೆ ಅಂತ. ಫಸ್ಟ್ ಆಫ್ ಆಲ್ ಇದಕ್ಕೆ ನೋಡಿ, ಫ್ರಂಟು ಕಾಂಪೊನೆಂಟ್ ಒಂದು ಮೂರಲ್ದು, ಹಿಂದ್ಗಡೆ ಒಂದು ಕೋಎಕ್ಸಲ್ ಮೂರಲ್ದು, ಪೈನಿಯರ್ದು ಸಿಸ್ಟಮ್. ಇದು ಪೈನಿಯರ್ ಸಿಸ್ಟಮ್, ಇವಾಗ ಬ್ರ್ಯಾಂಡೆಡ್ನಲ್ಲಿ ಆ್ಯಂಡ್ರಾಯ್ಡ್ ಸಿಸ್ಟಮ್ ಇದ್ದಿಲ್ಲ, ಇವಾಗ ಬಂದಿದೆ. ಈ ಸಿಸ್ಟಮ್ ಬೇಜಾನ್ ಟ್ರನ್ನಿಂಗ್ನಲ್ಲಿ ನಡೀತಾ ಇದೆ, ಬಟ್ ಪರ್ಟಿಕ್ಯುಲರ್ ಕಸ್ಟಮರ್ ಡಿಪೆಂಡ್ ಮೇಲೆ ಅವ್ರ ಬಜೆಟ್ ಏನಿದೆ. ಆಡಿಯೋ ಕ್ವಾಲಿಟಿ ಅವ್ರಿಗೆ ಕ್ಲಿಯರ್ ಆಗಬೇಕು ಅಂದರೆ ಪೈನಿಯರ್ ಸಿಸ್ಟಮ್ ನನ್ನ ಪ್ರಕಾರ ಇಲ್ಲ, ಎಲ್ಲ ಜನ ನಿಮ್ಗೆ ಹೇಳ್ತಾರೆ ಗುಡ್ ಪರ್ಫಾರ್ಮೆನ್ಸ್ ಅಂತ ಒಂದು ಹೇಳ್ತಾರೆ. ಇದು ಈಕ್ಲೋದ ಸೆಟ್ಟಿಂಗ್ ನೋಡ್ಬೋದು, ಸ್ಟೇರಿಂಗ್ ಕಂಟ್ರೋಲು, ಆ್ಯಂಡ್ರಾಯ್ಡ್ ಆಟೋ, ANC, CCTV ಕ್ಯಾಮ್ರಾ, ಈ ಥರ ಎಲ್ಲ ನಿಮಗೆ ಫಂಕ್ಷನ್ ಇದರಲ್ಲಿ ಸಿಗತ್ತೆ. ಇದು ಒಂದು ಮಾಡಲ್ ನಂಬರ್. ಇದು ಫ್ರಂಟು ಮೂರಲ್ ಕಾಂಪೊನೆಂಟು, ಹಿಂದ್ಗಡೆ ಮೂರಲ್ಲ ಸ್ಪೀಕರ್, ಇದಕ್ಕೆ ಒಂದು ಫಿಟ್ ಆಗಿದೆ. ಇವಾಗ ಔಟ್ ಸೈಡ್ ನೀವು ಆಗಿದ್ಮೇಲೆ ಇನ್ಸೈಡ್ ಬಂದರೆ ಇವಾಗ ನೋಡ್ಬೋದು ನೀವು, ಇದು ಡೋರ್ಗೆ ನಾವು ಡ್ಯಾಂಪಿಂಗ್ ಮಾಡಿದ್ದೀನಿ, ಆ ಡೋರ್ಗೆ ತೋರಿಸ್ತೀನಿ. ಇದು ಬಿಚ್ಚಿದ ಮೇಲೆ ಈ ಥರ ಬರ್ತದೆ. ಟೂ ಟ್ರನ್ ನಾವು ಇದೇ ಶಾಜ್ಗೆ ಫ್ರೆಶ್ ಮೌಂಟ್ ಅಂತಾರೆ ಇದಕ್ಕೆ. ಇದು ಫ್ರೆಶ್ ಮೌಂಟ್ ಅಂದರೆ ಈ ಥರ ಕಟ್ ಮಾಡಿ ನಾವು ನೀಟ್ ಆ್ಯಂಡ್ ಕ್ಲಿಯರು ಇದಕ್ಕೆ ಒಂದು ಫಿಟ್ ಮಾಡ್ತೀವಿ ನಾವು. ಪ್ಲಸ್ ಇದಕ್ಕೆ ಇದು ಶ್ಯಾಡೋ ಲೈಟ್ ಒಂದು ಫಿಟ್ ಮಾಡಿದ್ದೀನಿ ಈ ಗಾಡಿಗೆ ಬೇಸ್ ಮಾಡಲ್ಲಿ. ಇದು ನೋಡ್ಬೋದು ನೀವು, ಮಿರರು ಇಲ್ಲ ನೆಕ್ಸ್ಟ್ ಟೈಮ್ ಹಾಕ್ತಾರೆ ಅಂತ ಕಸ್ಟಮರ್ ಹೇಳಿದಾರೋ, ನೆಸೆಸಿಟಿ ಇಲ್ಲ ಅಂತ. ಇದು ಲೈಟ್ ಒಂದು ಫಿಟ್ ಮಾಡಿದ್ದೀನಿ ಇದಕ್ಕೆ ನಾವು, ಶ್ಯಾಡೋ ಲೈಟ್. ಡೋರ್ ಓಪನ್ ಮಾಡ್ರೆ ನಿಮಗೆ ಈ ಥರ ತೋರಿಸುತ್ತೆ, ಡೋರ್ ಕ್ಲೋಸ್ ಮಾಡ್ರೆ ನಿಮಗೆ ಇದು ಲೈಟ್ ಒಂದು ಹೋಗುತ್ತೆ. ಇದು ಒಂದು ಆಡಿಯೋ ಐಟಮ್ದು ಸೆಟಪ್ ಇದೆ ಒಂದಿತ್ತು. ಹಿಂದ್ಗಡೆನು ಇದಕ್ಕೆ ನಾವು ಕೋಎಕ್ಸಲ್ ಸ್ಪೀಕರು ಫಿಟ್ ಮಾಡಿದ್ದೀನಿ. ಇವಾಗ ಇದೇ ಪ್ರೊಸೆಸಿಂಗ್ ನೀವು ಲೆಫ್ಟ್ನಲ್ಲಿ ಬಂದರೆ ಡೋರ್ ಡ್ಯಾಂಪಿಂಗ್ ಕಂಪಲ್ಸರಿ. ನೀವು ಒಳ್ಳೆ ಸ್ಪೀಕರ್ ಆಗಿದ್ರೆ ನಿಮಗೆ ಒಳ್ಳೆ ಎಫೆಕ್ಟ್ ಬೇಕಂದರೆ ಡ್ಯಾಂಪಿಂಗ್ ಮಾಡಲೇಬೇಕು. ಇದು ಡ್ಯಾಂಪಿಂಗು ನೋಡ್ಬೋದು ಯಾವ ಥರ ನಾವು ಮಾಡಿದ್ದೀನಿ ಅಂತ. ಇದು ಒಂದು ಪ್ರೊಸೆಸಿಂಗ್ ಸ್ಪೀಕರ್ದು ವಿತ್ ವಾಟರ್ ಗಾರ್ಡ್ ಹಾಕಿ, ಯಾಕೆಂದರೆ ಇದು ಹೆವಿ ಸ್ಪೀಕರು, ನೀರು ಹೋಗಬಾರ್ದು ಅಂತ ಹಾಕಿ ನಾವು ವಾಟರ್ ಗಾರ್ಡು. ನೀಟ್ ಆ್ಯಂಡ್ ಕ್ಲೀನ್ ಸ್ಪೀಕರ್ ಫಿಟ್ ಮಾಡಿ, ಇದಕ್ಕೆ ಒಂದು ವಾಟರ್ ಗಾರ್ಡು. ಟೂಟ್ರೂ ನೋಡ್ಬೋದು ನಿಮ್ಮದು ಈ ಥರ ಫಿಟ್ ಆಗುತ್ತೆ. ಹಿಂದ್ಗಡೆ ಸ್ಪೀಕರು ನಿಮಗೆ ತೋರಿಸಿದ್ದೀನಿ ನೋಡ್ಬೋದು ನೀವು, ಈ ಸ್ಪೀಕರನ್ನು ನೋಡ್ಬೋದು ಅಲ್ಲ. ಹಿಂದ್ಗಡೆನೂ ನಾವು ಇದು ಸ್ಪೀಕರ್ ಒಂದು ಫಿಟ್ ಮಾಡಿ ಮೂರಂತು ಡ್ಯಾಂಪಿಂಗ್ ಒಂದು ಇದಕ್ಕೆ ಪ್ರೊಸೆಸಿಂಗ್ ಆಗಿದೆ. ಇದು ಒಂದು ಇದರಲ್ಲಿ ಆಗಿದೆ. ಇವಾಗ ಆಟೋ ಐಟಮ್ನಲ್ಲಿ ನಿಮಗೆ ಈ ಸೆಟಪ್ ನಿಮಗೆ ಆಡಿಯೋನಲ್ಲಿ ಸಿಕ್ಕಿದೆ. ಇದು ಬೇಸ್ ಮಾಡಲ್ ಗಾಡಿ ಸ್ಟಾರ್ಟಿಂಗು ನೋಡ್ಬೋದು. ಇದಕ್ಕೆ ನಮ್ಮ ಹತ್ರ ಹಿಂದ್ಗಡೆ ವೈಫರು ಎಲ್ಲ ಸಿಗುತ್ತೆ ನೋಡಿ. ಆಮ್ರೆಸ್ಟ್ ಒಂದು ಹಾಕಿದ್ದೀನಿ, ಒಂದು ಗೇರ್ ನಾವು ಇದಕ್ಕೆ ಹಾಕಿದ್ದೀನಿ. ಗೇರ್ ನಾವು ಒಂದು ಹಾಕಿದ್ದೀನಿ ಇದಕ್ಕೆ, ಆಮ್ರೆಸ್ಟ್ ಒಂದು ಒರಿಜಿನಲ್ಲು ಇದಕ್ಕೆ ಫಿಟ್ ಆಗಿದೆ. ಇದು ಎ ಸಿ ವರ್ಕಿಂಗ್ ಬೇಕಂದರೆ ಎ ಸಿ ವರ್ಕಿಂಗ್ ಸಿಗುತ್ತೆ. ಎ ಸಿ ವರ್ಕಿಂಗ್ ಬೇಡ, ಜಸ್ಟ್ ನಿಮಗೆ ಆಮ್ರೆಸ್ಟ್ ವಿತ್ ಚಾರ್ಜರ್ ಬೇಕಂದರೆ ಅದನ್ನು ಸಿಗುತ್ತೆ. ಇವಾಗ ಆಡಿಯೋ ಐಟಮ್ನಲ್ಲಿ ಮಾತಾಡೋಣ. ಇದು ಆಡಿಯೋ ಐಟಮ್ ಇವಾಗ ನಿಮಗೆ ಸರ್ ಎಲ್ಲ ಜನ ಗೊತ್ತಿದೆ, ಪೈನಿಯರ್ ಒಂದು ಬ್ರ್ಯಾಂಡ್ ಅಂತ. ಪೈನಿಯರ್ ಒಂದು ಬ್ರ್ಯಾಂಡ್ ಅಂತ ಇದು ನೋಡ್ಬೋದು ನೀವಿಲ್ಲಿ ಪೈನಿಯರ್ ಅಂತ ಬರ್ತಾ ಇದೆ. ಗ್ಲಾಸಿ ಫ್ರೇಮ್ ಹಾಕಿ ನಾವು ಇದು ಎ ಸಿ ವೆಂಟು ಚೇಂಜ್ ಮಾಡಿ ಇದು ಲುಕ್ ಬರಲಿ, ಒಂದು ಇನ್ಹಾನ್ಸ್ ಇರಲಿ ಅಂತ. ಜಸ್ಟು ಇಷ್ಟೇ, ಎರಡು ಎ ಸಿ ವೆಂಟು, ಒಂದು ಫಿನಿಷರು, ಒಂದು ಕ್ಯಾಮ್ರಾ, ನಾಲ್ಕು ಡೋರ್ಗೆ ಸ್ಪೀಕರು, ನಾಲ್ಕು ಡೋರ್ಗೆ ಡ್ಯಾಂಪಿಂಗು, ಒಂದು ಆಮ್ರೆಸ್ಟು, ಒಂದು ಸ್ಟೇರಿಂಗು. ಇವಾಗ ಸ್ಟೇರಿಂಗ್ಗೆ ಬಂದರೆ ನಾವು ಸ್ಟೇರಿಂಗ್ಗೆ ಬಂದರೆ ನೋಡಿ ಈ ಥರ ಬಂದಿರ್ತದೆ ನಿಮಗೆ ಸ್ಟೇರಿಂಗ್. ಇವಾಗ ಸ್ಟಾರ್ಟಿಂಗ್ ಮಾಡಲ್ನಲ್ಲಿ ಬೇಸ್ ಮಾಡಲ್ನಲ್ಲಿ ಇದೇ ಸ್ಟೇರಿಂಗೇ ನೀವು ಕಂಟ್ರೋಲ್ ಆಗ್ತೀರಾ ಅಂದರೂ ಓಕೆ, ಸ್ಟೇರಿಂಗ್ ಚೇಂಜ್ ಮಾಡಿ ನೀವು ಕಂಟ್ರೋಲ್ ಆಗ್ತೀರಾ ಅಂದ್ರೂ ಓಕೆ. ಇವಾಗ ಸ್ಟೇರಿಂಗ್ ಚೇಂಜ್ ಮಾಡಿಬಿಟ್ಟು ನಾವು ಏನು ಮಾಡಿದ್ದೀನಿ ಅಂದರೆ ಅದಕ್ಕೆ ಕ್ರೂಸ್ ಕಂಟ್ರೋಲು ಆಕ್ಟಿವೇಷನ್ ಮಾಡಿದ್ದೀನಿ. ಇದು ಪ್ರೆಸ್ ಮಾಡಿ ನಿಮಗೆ ನೋಡಿ ಮೀಟರ್ನಲ್ಲಿ ಕ್ರೂಸ್ದು ಆನ್ ಬರ್ತಾ ಇದೆ, ತಿರುಗಾ ಅದು ಪ್ರೆಸ್ ಮಾಡಿದ್ರೆ ನಿಮಗೆ ಆಫ್ ಆಗ್ತದೆ.
ಪಾರ್ಕಿಂಗ್ ಲೈಟ್ ಮಾಡಿದ್ರೆ ನಿಮಗೆ ಪಾರ್ಕಿಂಗ್ ಸೇಮ್ ಇದು ಆರೆಂಜ್ ಕಲರ್ ಏನು ಬರ್ತದೆ ಸೇಮ್ ಕಂಟಿನ್ಯೂ ನಿಮಗೆ ಎಲ್ಲೆಲ್ಲಿ ಆರೆಂಜ್ ಲೈಟ್ ಬರ್ತದೆ ಸೇಮ್ ಅದೇ ಥರ ನಿಮಗೆ ಆರೆಂಜ್ ಲೈಟು ಬರ್ತದೆ. ಇವಾಗ ಕೆಲವು ಕಡೆ ಏನು ಮಾಡ್ತಾ ಇದ್ದಾರೆ ಅಂದರೆ ಜನ ಕ್ರೂಸ್ ಕಂಟ್ರೋಲ್ ಸ್ಟೀರಿಂಗ್ ಎಲ್ಲಿ ಫಿಟ್ ಮಾಡ್ಕೊಂಡಿರ್ತೀರಾ, ಕ್ರೂಸ್ ಕಂಟ್ರೋಲ್ ಆಗಬೇಕು ಬರೀ ಆಕ್ಟಿವೇಶನ್ ಮಾಡಬೇಕು, ವೈರಿಂಗ್ ಹಾಕಬೇಕು, ಸ್ಟೇರಿಂಗ್ ನಾವು ಹಾಕಿದ್ದೀನಿ ಅಲ್ಲಿ ಹಾಕಿದ್ದೀನಿ ಇಲ್ಲಿ ಹಾಕಿದ್ದೀನಿ ಅಂತ ಹೇಳ್ತಾರೆ. ಸರ್ ಇದು ಒಂದು ಫಾಂಡ್ ಇದೆ, ಇದು ಒಂದು ಕೆಲಸ ಇದೆ, ಕೆಲಸ ಮಾಡೋದು ಒಂದು ರೀತಿ ಇದೆ. ನೀವು ಕಸ್ಟಮರು ನನ್ನೇ ನಮ್ಮ ಹತ್ರ ಬಂದು ಕೇಳ್ಕೊಂಡು ಹೋಗಿ 11:30 ಬರ್ತೀನಿ ಅಂತ 11:30 ಬಂದು ಗಾಡಿ ಬಿಟ್ಟು ಹೋಗಿದ್ದಾರೆ. ಆಫೀಸ್ಗೆ ಹೋಗ್ಬಿಟ್ಟು 5:00 ಅಂತ ಬಂದೀನಿ ಅಂತ ಹೇಳ್ತಿದ್ದಾರೆ. 5:30 ಆಯಿತು, ಇವಾಗ ಕಸ್ಟಮರ್ ಬರ್ತಾರೆ. ಟ್ರಸ್ಟ್ ಮೇಲೆ ಇವ್ರು ಬಂದು ಗಾಡಿ ಬಿಟ್ಬಿಟ್ಟು ನನ್ನೇ ಕೇಳಿಬಿಟ್ಟು ಇವತ್ತು ಬಿಟ್ಟು ಹೋಗಿದ್ದಾರೆ. 11:30 ಬನ್ನಿ ಸರ್, 11:30 ನಾವು ನಿಮ್ಮ ಗಾಡಿ ಮುಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ. ಇಮ್ರಾನ್ ಬಿ ನಿಮ್ಮ ವಿಡಿಯೋ ಎಲ್ಲ ನೋಡಿದ್ದೀನಿ, ನನಗೆ ಭಾಳ ಇಷ್ಟ ಆಯಿತು, ನಿಮ್ಮ ಹತ್ರನೇ ಮಾಡಿಸ್ಬೇಕು ಅಂತ ನಾನು ಎಲ್ಲ ಸರ್ಚ್ ಮಾಡಿನೇ ನಿಮ್ಮ ಹತ್ರ ಬಂದಿರೋದು. ನನಗೆ 4 ಸ್ಪೀಕರು, ಒಂದು ಬ್ರ್ಯಾಂಡೆಡ್ ಸಿಸ್ಟಮು, ಒಂದು ಬ್ರ್ಯಾಂಡೆಡ್ ಸ್ಪೀಕರು, 4 ಡೋರ್ಗೆ ಡಂಪಿಂಗ್, ಸ್ಟೇರಿಂಗ್ ಒಂದು ಹಾಕ್ಬಿಡಿ, ಯಾಕೆಂದರೆ ಇದು ಸಿಲ್ವರ್ ಎಲ್ಲ ಇದೆಲ್ಲ ಅದಕ್ಕೆ ಸಿಲ್ವರ್ ಇದು ಮ್ಯಾಚ್ ಆಗುತ್ತೆ, ಸಿಲ್ವರ್ ಒಂದು ಸ್ಟೇರಿಂಗ್ ಹಾಕ್ಬಿಡಿ ಸರ್. ಸ್ಟೇರಿಂಗ್ ಹಾಕ್ಬಿಟ್ಟು ನಾವು ಕ್ರೂಸ್ ಕಂಟ್ರೋಲ್ ಒಂದು ಆಕ್ಟಿವೇಷನ್ ಮಾಡ್ಕೊಡ್ತೀನಿ ಸರ್ ಅಂತ ಇದು ಹೇಳಿ ಕಸ್ಟಮರ್ಗೆ ನಾನು ಕ್ರೂಸ್ ಕಂಟ್ರೋಲ್ ಒಂದು ಆಕ್ಟಿವೇಷನ್ ಮಾಡಿ ಕೊಟ್ಟಿದ್ದೀನಿ. ಸೊ ಈ ಬಗ್ಗೆನಲ್ಲಿ ನಿಮಗೆ ಆಡಿಯೋ ಐಟಮ್ ಬಗ್ಗೆನಲ್ಲಿ ಏನು ಮಾತಾಡೋಂಗೇನೆ ಇಲ್ಲ ಪೈನರ್ ಸಿಸ್ಟಮ್ನಲ್ಲಿ, ಯಾಕೆಂದರೆ ಎಲ್ಲ ಜನ ಗೊತ್ತಿದೆ ಪೈನರ್ ಸಿಸ್ಟಮ್ ಹೆಂಗಿದೆ ಅಂತ. ಪೈನರ್ ಸಿಸ್ಟಮ್ ಬಗ್ಗೆ ನಾವು ಏನು ಹೇಳೋಂಗೇನೆ ಇಲ್ಲ. ಎಫರ್ಟ್ ಅಂತೂ ಸರ್ ನಾನು ಹೇಳ್ತಾ ಇದ್ದೀನಿ, ಈ ಸಿಸ್ಟಮ್ ಆದರೆ ನೀವು ಇದು ಫಸ್ಟು ನೀವು ನೋಡ್ಕೊಳ್ಳಿ ನಿಮಗೆ ಏನೇನು ಫ್ಯೂಚರ್ ಇದೆ ಇದರಲ್ಲಿ, ನಿಮಗೆ ಬೆನಿಫಿಟ್ ಇದೆಯಾ ಈ ಸಿಸ್ಟಮ್ ತೊಗೊಂಡ್ರೆ, ನಿಮ್ಮ ಬಜೆಟ್ನಲ್ಲಿ ಬರ್ತಾ ಇದೆಯಾ ಅದೆಲ್ಲ ನೋಡ್ಕೊಂಡ್ಬಿಟ್ಟು ನೀವು ಆದರೆ 4 ಸ್ಪೀಕರು, 4 ಡೋರ್ಗೆ ಡಂಪಿಂಗು, 4 ವಾಟರ್ ಗಾರ್ಡು, ಒಂದು ಸಿಸ್ಟಮ್, ಒಂದು ಕ್ಯಾಮ್ರಾ, ಸೂಪರಾಗಿ ಎಫೆಕ್ಟ್ ಬರ್ತಾ ಇದೆ. ಏನು ಹೇಳಂಗೇನೆ ಔಫರ್ ಗಿಫರ್ ಏನು ಬೇಡ, ನಾವು 11:10 ವ್ಯಾಲ್ಯೂಮ್ ಇದ್ರೆ ಒಂದೊಂದು ಸಾಂಗ್ಸ್ನಲ್ಲಿ ಒಂದೊಂದು ಬರ್ತದೆ, ಬಟ್ ಆಡಿಯೋ ಕ್ವಾಲಿಟಿ ಅಂತೂ ಸೂಪರಾಗಿ ಬರ್ತಾ ಇದೆ. ಆಡಿಯೋ ಕ್ವಾಲಿಟಿ ಏನು ಹೇಳೋಕ್ಕೇ ಇಲ್ಲ, ನಾವು ಆ ಥರ ಬರ್ತಾ ಇದೆ. ಲೈಕ್ ಇದು ಎಲ್ಲ ಜನ ಗೊತ್ತಿದೆ ಬ್ರ್ಯಾಂಡೆಡ್ ಸಿಸ್ಟಮ್ ಪೈನಿಯರ್ದು, ಒಂದು ಆ್ಯಂಡ್ರಾಯ್ಡ್ ಇವಾಗ ಹೊಸದು ಬಂದಿದೆ ಅಂತ, ಸ್ಟೇರಿಂಗು, ಫ್ರಂಟ್ ಕಾಂಪೋನೆಂಟ್ ಸ್ಪೀಕರು, ಮೊರಲ್ದು ಒಂದು ಟ್ಯೂಟರ್ ಫಿಟ್ಟಿಂಗ್ ನೋಡ್ಬೋದು ನೀವು ಯಾವ ಥರ ಇದೆ ಅಂತ. ಇದು ಕಟ್ ಮಾಡಿ ನಾವು ನೀಟ್ ಆ್ಯಂಡ್ ಕ್ಲೀನು ಯಾವ ಥರ ಫಿಟ್ ಮಾಡಿದ್ದೀನಿ ಅಂತ. ಈ ಸೈಡ್ ಸ್ಪೀಕರ್ ಫಿಟ್ಟಿಂಗು ನೋಡ್ಬೋದು ನೀವು ಹೆಂಗಿದೆ ಅಂತ, ಡ್ಯಾಂಪಿಂಗು ನೋಡ್ಬೋದು ನೀವು ಯಾವ ಥರ ಇದೆ ಅಂತ, ನೀಟ್ ಆ್ಯಂಡ್ ಕ್ಲೀನ್. ಒಂದು ಗೇರ್ ನಾವು ಹಾಕಿದ ತಕ್ಷಣನೇ ಲುಕ್ ನೋಡಿ ಹೆಂಗೆ ಚೇಂಜ್ ಆಗಿದೆ, ಇದು ಎಲ್ಲ ಒರಿಜಿನಲ್ಲು. ಒಂದು ಆಮ್ರೆಸ್ಟು ಹಾಕಿದ ತಕ್ಷಣನೇ ನಿಮಗೆ ಲುಕ್ ಚೇಂಜ್ ಆಗುತ್ತೆ ನೋಡ್ಬೋದು. ಇದು ಒಂದು ಸ್ಟೇರಿಂಗ್ ಹಾಕ್ಬಿಟ್ಟು ನಾವು ಬರೀ ಬೆಲೆನೂ ಬಗ್ಗೆ ನಾನು ಮಾತಾಡ್ತಾ ಇರೋದು ಒಂದು ಸ್ಟೇರಿಂಗ್ ಹಾಕ್ಬಿಟ್ಟು ನಾವು ಕ್ರೂಸ್ ಕಂಟ್ರೋಲ್ ಆಕ್ಟಿವೇಷನ್ ಮಾಡಿ ಕೊಟ್ಟರೆ ಕಸ್ಟಮರ್ಗೆ ಸ್ಯಾಟಿಸ್ಫೈಡ್ ಕೆಲಸ ಅದು. ಸೊ ಒಂದೊಂದು ರೀತಿ ಥರ ಕೆಲಸ ಇದೆ ನೋಡಿ, ಇದ್ರಲ್ಲಿ ಏನು ನಾವು ಮಾಡಿದ್ದೀನಿ, ನಿಮಗೆ ಏನು ನೆಸೆಸಿಟಿ ಇದೆ, ಇದೆಲ್ಲ ವಿಡಿಯೋ ಮಾಡೋದೆ ನಿಮಗೋಸ್ಕರ. ನಾವು ಕೆಲಸ ಮಾಡಿಬಿಟ್ಟು ನಿಮಗೆ ತೋರಿಸ್ರೇ ನಿಮಗೆ ಒಂದು ಹ್ಯಾಬಿಟ್ ಬರ್ತದೆ, ಯಾಕೆಂದರೆ ಬೇರೆ 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 ಸ್ಟೇಟ್ ಇರ್ತಾರೆ, ಬ್ಯಾಂಗ್ಳೂರು ಅಲ್ಲಿ ಇಲ್ಲಿ ಇಲ್ಲಿ ಅಲ್ಲಿ ಅಲ್ಲಿ ಇರ್ತಾರೆ. ನಮ್ಮ ಅಂಗಡಿ ಬಂದುಬಿಟ್ಟು ಬೆಂಗಳೂರಿನಲ್ಲಿ ಇರೋದು, ಆಡುಗುಡಿ ಸಿಗ್ನಲ್ ಅಂತ ಇದೆ, ಮೈಕೋ ಬಾಶ್ ರೋಡು, ಕೋರ್ಮಂಗ್ಲ ಫೋರಮ್ ರೋಡ್ನಲ್ಲಿ ಅಲ್ಲಿ ನಮ್ಮ ಅಂಗಡಿ ಇರೋದು. ಇದು ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಏನು ನಿಮ್ಮ ಗಾಡಿಗೆ ನೆಸೆಸಿಟಿ ಇದೆ, ನಿಮಗೆ ಏನು ಬೆನಿಫಿಟ್ ಇದೆ, ಆದರೆ ನನಗೆ ಬೇಡ ಇದು ಬೇಕು, ಇದು ಹಾಕೋಣ ಇದು ಬೇಡ, ನಾನು ಸ್ವಲ್ಪ ಫಿಟ್ಟಿಂಗ್ ಆಚೆ ಮಾಡಿದ್ದೀನಿ, ಇದಕ್ಕೆ ಇನ್ನೂ ಸ್ವಲ್ಪ ಅಪ್ಗ್ರೇಡ್ ಮಾಡ್ಬೋದು, ಅದೆಲ್ಲ ಯೋಚನೆ ಮಾಡಿಬಿಟ್ಟು ನೀವು ಬಂದರೆ ನಾವು ಏನು ಬೇಕಾದರೂ ಮಾಡಿ ನಿಮಗೆ ಕೊಡ್ಬೋದು. ಪ್ರೈಸ್ ಜನ ಕೇಳ್ತಾರೆ ಎಷ್ಟಾಗತ್ತೆ ಎಷ್ಟಾಗತ್ತೆ ಅಂತ. ಸರ್ ಇವಾಗ ಸಿಸ್ಟಮ್ಮು ಬೇಸಿಕ್ಕಿಂದ ಹಿಡಿದು ಟಾಪ್ ಅಂತಂಗ ಇದೆ, ನಿಮ್ಮ ಬಜೆಟ್ನಲ್ಲಿ ಸಿಸ್ಟಮ್ ನಿಮಗೆ ಏನು ಬೇಕು ಅಂತ ನೀವು ಇಲ್ಲಿ ನೋಡಿದ್ರೇ ನಿಮ್ಗೆ ಗೊತ್ತಾಗೋದು, ಓ ಈ ಸಿಸ್ಟಮ್ ಇದ್ರಲ್ಲಿ ಬಜೆಟ್ನಲ್ಲಿ ನನಗೆ ಬರ್ತದೆ ಅಂತ. ಎಷ್ಟಾಗತ್ತೆ ಎಷ್ಟಾಗತ್ತೆ ಎಷ್ಟು ಏನು ಅಂದರೆ ನಿಮ್ಮ ಬಜೆಟ್ ನಮಗೆ ಗೊತ್ತಿಲ್ಲ, ನಾವು ಐಟಮ್ ನಿಮಗೆ ಹೇಳ್ತಾ ಇರೋದು ನಿಮಗೆ ಗೊತ್ತಾಗಲ್ಲ. ನೋಡಬೇಕು ನೀವು ಐಟಮ್ಮು, ಓ ಈ ವ್ಯಾಲ್ಯೂಷನ್ನಲ್ಲಿ ಈ ಐಟಮ್ ಬರ್ತಾ ಇದೆ, ಇದು ತೊಗೊಂಡ್ರೆ ಹಿಂಗೆ ನನ್ನ ಬೆನಿಫಿಟ್ ಇದೆ, ಇದು ಬೇಡ. ನಮ್ಮ ಹತ್ರನೇ ಇಲ್ಲ, ಎಲ್ಲಿ ಹೋದ್ರೂ ನೀವು ಐಟಮ್ ನೋಡಿ ಫಸ್ಟು, ಅವ್ರು ಏನು ಕೊಡ್ತಾ ಇದ್ದಾರೆ ಆ ಬಜೆಟ್ನಲ್ಲಿ, ಏನು ಹಾಕ್ತಾ ಇದ್ದಾರೆ, ಏನು ನಿಮಗೆ ಬೇಕು ಅಂತ ಅದೆಲ್ಲ ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ. ಬೇರೆ 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 ಅಂಗಡಿ ಇದೆ ಅಲ್ಲೆಲ್ಲ ವಿಚಾರಿಸಿ ನೋಡಿ ಆಮೇಲೆ ಅವ್ರು ಏನು ಹಾಕ್ತಾ ಇದ್ದಾರೆ ಏನು ಮಾಡ್ತಾ ಇದ್ದಾರೆ. ಈ ಕೆಲಸ ಸ್ಟೇರಿಂಗ್ ಹಾಕಿದ್ರೆ ನನಗೆ ಕ್ರೂಸ್ ಆಕ್ಟಿವೇಷನ್ ಆಗ್ತಾ ಇದೆಯಾ ಇಲ್ಲ, ಒಂದು ಗೇರ್ ನಾವು ಇದೆ ಇಲ್ಲ ಅವ್ರ ಹತ್ರ, ಒಂದು ಆಮ್ರೆಷ್ ಒರಿಜಿನಲ್ ಇದೆ ಇಲ್ಲ, ಅದೆಲ್ಲ ನೋಡಿ ನೀವು, ಅದು ನೋಡಿರಿ ನೀವು ಕೆಲಸ ಆಮೇಲೆ ನಿಮಗೆ ಡಿಸೈಡ್. ಬರೀ ಸ್ಪೀಕರ್ ಆಗಿಬಿಟ್ಟು ಒಂದು ವೈರ್ ಆಗಿಬಿಟ್ಟು ಆಳು ಬರ್ತಾ ಇದೆ ಅಂತ ಅದು ಪ್ರಯೋಜನ ಇಲ್ಲ. ಇದು ಕ್ಯಾಮ್ರಾನು ನಾವು ನಿಮಗೆ ತೋರಿಸಿಲ್ಲ, ಕ್ಯಾಮ್ರಾ ಇವಾಗ ಇದರಲ್ಲಿ ಹಾಕಿ ತೋರಿಸಿ ನೀವು ನೋಡಿ, ಕ್ಯಾಮ್ರಾ ಇದು ನಿಮಗೆ ಈ ಥರ ಬರ್ತಾ ಇದೆ.
1080 AHD ಆ ಥರ ಕ್ಯಾಮ್ರಾ ನಿಮಗೆ ಕ್ಲಾರಿಟಿ ಬರೋದು. ಇದು ಕ್ಯಾಮ್ರಾನು ನಾವು ಎಲ್ಲಿ ಫಿಟ್ ಮಾಡಿದ್ದೀನಿ ನಿಮಗೆ ಅದನ್ನು ತೋರಿಸ್ತೀನಿ ನೋಡಿ. ನಾವು ಬಂಪರ್ಗೆ ಎಲ್ಲ ಹೋಲ್ ಮಾಡಲ್ಲ. ಈ ಶ್ಯಾಡೋ ಲೈಟ್ ನೋಡಿ, ನೀವು ಯಾವುದು ವಿಡಿಯೋನಲ್ಲಿ ನೋಡಿರಲ್ಲ, ನೀವು ಬೇಸಿಕ್ ಮಾಡಲ್ನಲ್ಲಿ ಈ ಶ್ಯಾಡೋ ಹಾಕಿರೋದು. ನಾವು ಹಾಕಿದ್ದೀನಿ ಇದಕ್ಕೆ ಒರಿಜಿನಲ್ ಫಿಟ್ಟಿಂಗ್, ಆಚೆ ಏನು ಕಾಣಿಸಲ್ಲ. ಇದು ಕ್ಯಾಮ್ರಾನು ಫಿಟ್ಟಿಂಗ್ ನೋಡ್ಬೋದು ನಾವು ನೋಡಿ. ಇಲ್ಲಿ ಕಂಪ್ನಿಯವ್ರು ಕೊಟ್ಟಿರ್ತಾರೆ ಕ್ಯಾಮ್ರಾ, ಇಲ್ಲಿನೂ ಹಾಕಿಲ್ಲ ನಾವು, ಕ್ಯಾಮ್ರಾನೇ ಕಾಣಿಸಲ್ಲ ನಿಮಗೆ. ಆ ಥರ ನಾವು ಇದಕ್ಕೆ ಫಿಟ್ ಮಾಡಿರೋದು. ಇದನ್ನು ಫಿಟ್ಟಿಂಗ್ ಮಾಡಿದ್ರ ಕೆಲಸ ಇದೆ ಒಂದು. ಏನು ಮಾಡ್ಬೋದು ಏನು ಮಾಡಬಾರ್ದು ನೀವು, ನಿಮಗೆ ಏನು ಬೇಕು ನೋಡಿ. ಒಂದು ಚಾರ್ಜರ್ ಹಾಕಿದ್ರು ನಾವು, ಒರಿಜಿನಲ್ ಚಾರ್ಜರು, ಎ ಸಿ ವೆಂಟು, ಆಮ್ರೆಸ್ಟು, ವಿತ್ ಎ ಸಿ ವರ್ಕಿಂಗು, ವಿತೌಟ್ ಎ ಸಿ ವರ್ಕಿಂಗ್, ನಿಮಗೆ ಯಾವ ಥರ ಪ್ಯಾಕೇಜ್ ಬೇಕು ಏನು ಬೇಕು ಅದನ್ನ ನೋಡಬೇಕು ನೀವು. ಇದನ್ನು ನೋಡ್ಬೋದು ನೀವು, ಡ್ಯಾಂಪಿಂಗು ಯಾವ ಥರ ಇದೆ ಅಂತ. ಇದು ಸಿಸ್ಟಮ್ ಫಿಟ್ಟಿಂಗು ನೋಡ್ಬೋದು ನೀವು, ಬೇಸ್ ಮಾಡಲ್ ಗಾಡಿ ಇದು ನೋಡ್ಬೋದು ನೀವು. ಫ್ರಂಟಿಂದನೂ ತೋರಿಸ್ತೀನಿ ನಿಮಗೆ ನೋಡಿ. ಗ್ರಿಲ್ಲು ಸಿಗುತ್ತೆ ನಮ್ಮ ಹತ್ರ, ಫಾಗ್ಲೈಟ್ ಸಿಗುತ್ತೆ. ಕೆಲವು ಕೆಲವು ಐಟಮ್ ನಿಮಗೆ ನೋಡ್ರೇ ನಿಮಗೆ ಗೊತ್ತಾಗೋದು ಏನು ಹೆಂಗೆ ಏನು ಬೆನಿಫಿಟ್ ಇದೆ. ನೀವು ಏನು ಮಾಡ್ರಿ ನೋಡಿ, ಮಿರರು ಹಾಕಿಲ್ಲ ಇವರು, ನೆಕ್ಸ್ಟ್ ಟೈಮ್ ಹಾಕಿ ಅಂತ ಹೇಳ್ತೀನಿ. ಆ ಥರ ಒಂದೊಂದು ಕೆಲಸ ಒಂದೊಂದು ಡಿಸಿಷನ್ ಇರ್ತದೆ ಕಸ್ಟಮರ್. ಸ್ಟೇರಿಂಗ್ ಲುಕ್ ನೋಡಿ ನೀವು, ಸ್ಟೇರಿಂಗ್ ನಾವು ಹಾಕ್ದ್ರೂ ಅದಕ್ಕೆ ಪ್ರೊಸೆಸಿಂಗ್ ಮಾಡಿದ್ದೀನಿ. ಆಡಿಯೋ ಕಂಟ್ರೋಲು ಕೆಲಸ ಮಾಡಬೇಕು ನಿಮಗೆ, ಕ್ರೂಸ್ ಕಂಟ್ರೋಲು ಕೆಲಸ ಮಾಡಬೇಕು. ಆ ಥರ ಮಾಡಿರೋದು ನಾವು ಇದಕ್ಕೆ. ಬರೀ ಒಂದು ಹಾಕ್ಬಿಟ್ಟು ವೈರು ಕೆಲಸ ಆಗ್ತಾ ಇದೆ ಅಂತ ಅದು ಅದು ನೋಡಿ. ವ್ಯಾಲ್ಯೂ ಎಲ್ಲ ಬಟನ್ ವರ್ಕ್ ಆಗಬೇಕು. ಇದು ಮ್ಯೂಟ್ ಮ್ಯೂಟ್ ಕೆಲಸ ಆಗ್ತಾ ಇದೆಯಾ? ಸಾಂಗ್ ಚೇಂಜು, ಸಾಂಗ್ ಚೇಂಜ್ ಕೆಲಸ ಆಗ್ತಾ ಇದೆಯಾ? ನೆಕ್ಸ್ಟ್ ಇದಕ್ಕೆ ಪರ್ಸೋದಿಂಗ್, ಈ ಕಡೆ ಬನ್ನಿ ರೈಟ್ ಸೈಡು, ಪಾರ್ಕಿಂಗ್ ಆನ್ ಮಾಡಿ ಲೈಟು, ಇದು ಪ್ರೆಸ್ ಮಾಡಿ ಕ್ರೂಸ್ ಆನು. ಆ ಥರ ಕೆಲಸ ಸರ್ ಇದು. ಕೆಲಸ ಕೆಲಸ ಮೇಲೆ ಡಿಫ್ರೆನ್ಸ್ ಇದೆ. ವಿಡಿಯೋ ನೋಡಿ, ನಿಮಗೋಸ್ಕರನೇ ವಿಡಿಯೋ ಎಲ್ಲ ಮಾಡಿ ಹಾಕೋದು ನಾವು. ಒಂದು ಡ್ಯಾಶ್ಬೋರ್ಡ್ ಲುಕ್ ನೋಡಿ ಹೆಂಗಿದೆ ನಿಮಗೆ. ಜಸ್ಟ್ ಒಂದು ಗೇರ್ ನಾಬು, ಎರಡು ಎ ಸಿ ವೆಂಟು, ಒಂದು ಸಿಸ್ಟಮ್ ಫ್ರೇಮು, ಒಂದು ಸಿಸ್ಟಮ್. ಇದು ಲುಕ್ಕೇ ಚೇಂಜ್ ಆಯಿತು ನಿಮಗೆ. ತಿರ್ಗಿ ಅಲ್ಲಿ ಬಂದರೆ ನೀವು ಸ್ಟೇರಿಂಗ್ ಲುಕ್ ಇದು ನೋಡಿ, ಹಿಂಗೆ ಕಾಣಿಸೋದೆ ಅಂತ ನಿಮಗೆ. ಈ ಥರ ಒಂದು ಕೆಲಸ ಇದೆ. ವ್ಯಾಲ್ಯೂಷನ್ ಗಾಡಿ ಇದೆ, ವ್ಯಾಲ್ಯೂಷನ್ ಕೆಲಸ ಮಾಡ್ತಿ. ಎಲ್ಲಿ ಹೋಗಬೇಕು ಏನು ಮಾಡಬೇಕು ಅದು ವಿಚಾರಿಸಿ ನೋಡಿಬಿಟ್ಟು. ಯೂಟ್ಯೂಬ್ ಚಾನಲ್ ಇದೆ, ಇನ್ಸ್ಟಾಗ್ರಾಮ್ ಚಾನಲ್ ಇದೆ, ಫೇಸ್ಬುಕ್ ಚಾನಲ್ ಇದೆ, ಅದರಲ್ಲಿ ಎಲ್ಲ ನೋಡಿ ಗೊತ್ತಾಗತ್ತೆ ಏನು ಫಿಟ್ ಮಾಡಿ. ಯಾವುದೋ ಒಂದು ವಿಡಿಯೋ ನೋಡ್ತೀರಾ, ಬೆಲ್ಲೇನು ಅಂದರೆ ಬೇಕಾಸ್ಟ್ ಜಸ್ಟ್ ನಮ್ಮ ಚಾನಲ್ನಲ್ಲಿ ಸಿಗುತ್ತೆ. ಫ್ರೋನ್ಸ್ ಅಂದರೆ ಬೇಕಾಸ್ಟ್ ಜಸ್ಟ್ ಫ್ರೋನ್ಸು ಸಿಗುತ್ತೆ. ಕೆಲವು ಕೆಲವು ಗಾಡಿದು ಎಲ್ಲ ವಿಡಿಯೋ ಇದೆ ನೋಡಿ ನೀವು. ಆರಾಮಾಗಿ ನೋಡಿಬಿಟ್ಟು ಡಿಸೈಡ್ ಮಾಡಿ ಬನ್ನಿ, ಮಾಡಿ ಕೊಡೋಣ ನಾನು. Thank you.